ಗ್ರಾಮಾಂತರದಲ್ಲಿ ಸಿ ಎನ್ ಮಂಜುನಾಥ್ ಅವ್ರು ನಿಲ್ಲಿಸ್ಬೇಕು ಅಂತ ಡೆಲ್ಲಿಲಿ ಹೋಗಿ ಸಭೆ ಎಲ್ಲ ಮಾಡಿದ್ದಾರೆ. ಅವ್ರನ್ನೇ ಬಹುತೇಕ ಅಭ್ಯರ್ಥಿ ಅಂತ ಖಚಿತ ಆಗ್ತಾ ಇದೆ ಸರ್. ನೋಡಿ, ಚುನಾವಣೆ ಹೊಸ್ತಿಲ್ನಲ್ಲಿ ಇದ್ದೀವಿ. ಅಭ್ಯರ್ಥಿ ಯಾರಾಗ್ತಾರೆ ಯಾರಾಗಲ್ಲ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಹೋರಾಟ ಮುಖ್ಯ, ನಮ್ಮ ಕೆಲಸ ಕಾರ್ಯಗಳು ಮುಖ್ಯ. ಯಾರೇ ಆದರೂ ಕೂಡ ಹೋರಾಟ ಮಾಡಬೇಕು. ನಮ್ಮ ಪಕ್ಷದಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಟಿಕೆಟನ್ನು ಯಾರು ನಿಂತ್ಕೋಬೇಕು ಅಂತೇಳಿ ತಿಳಿಸ್ತಾರೆ, ಅವರು ಸ್ಪರ್ಧೆ ಮಾಡ್ತಾರೆ. ಪ್ರಮುಖವಾಗಿ ನಿಮ್ಮ ವಿರುದ್ಧ ಕೆಡ್ಡನ ತೋಡ್ಲಿಕ್ಕೋಸ್ಕರ ಸಿ ಎನ್ ಮಂಜುನಾಥ್ ಅವ್ರನ್ನೇ ನಿಲ್ಲಿಸ್ತಾರೆ. ದೇವ್ರು ಒಳ್ಳೇದು ಮಾಡ್ಲಪ್ಪ, ದೇವ್ರು ಒಳ್ಳೇದು ಮಾಡ್ಲಿ. ನೋಡಪ್ಪ, ನನ್ನ ವಿರುದ್ಧ ಅಲ್ಲ, ಕಾಂಗ್ರೆಸ್ ವಿರುದ್ಧ. ದೇವ್ರು ಒಳ್ಳೇದು ಮಾಡ್ಲಿ. ನೀವೆಲ್ಲ ಇದೀರಲ್ಲ, ನನಗೆ ಟಿಕೆಟ್ ಅನೌನ್ಸ್ ಮಾಡಿದ್ಮೇಲೆ ತಾನೇ ನಂದು ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷದ ನಾಯಕರು ಹೇಳಬೇಕು ನಾನು ಯಾರು, ನಾನು ಎಲ್ಲಿ ನಿಂತ್ಕೋಬೇಕು, ಏನು ಮಾಡಬೇಕು ಅಂತ. ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗತ್ತ? ಗೊತ್ತಿಲ್ಲ, ಒಂದಾಗಿದಾರೋ ಅವರವರೇ ಕಿತ್ತಾಡ್ತಾ ಇದಾರೋ ಗೊತ್ತಿಲ್ಲ. ಈಗ ಒಳ್ಳೆ ಚೆನ್ನಾಗಾಯ್ತಲ್ಲ, ರಾಜಕಾರಣದಲ್ಲಿ ಇದು ಸ್ವಾಭಾವಿಕ, ರಾಜಕಾರಣದಲ್ಲಿ ಇದು ಸ್ವಾಭಾವಿಕ. ಅದಕ್ಕೆ ರಾಮನಗರ ಜಿಲ್ಲೆ ಜನ, ಬೆಂಗಳೂರು ಕ್ಷೇತ್ರದ ಜನ ತಕ್ಕ ಉತ್ತರ ಕೊಡ್ತಾರೆ. ಅದಕ್ಕೆ ಯಾಕೆ ಚುನಾವಣೆಗೆ ನಿಂತ ಮೇಲೆ ಹೋರಾಟ ಮಾಡಲೇಬೇಕಲ್ಲ? ದೋಸ್ತಿ ಏನು ಎಫೆಕ್ಟ್ ಆಗಲ್ವಾ? ಅವ್ರ ದೋಸ್ತಿ ಎಫೆಕ್ಟ್ ಆಗಲ್ವಾ? ಅದು ದೋಸ್ತಿನೋ, ಅದು ಅವ್ರನ್ನ ಇವ್ರ ಕಾಲು ಹಿಡ್ದಳಿಯೋದೋ, ಇವ್ರು ಅವ್ರನ್ನ ಕಾಲು ಹಿಡ್ಕೊಳ್ಳೋದೋ, ಏನು ಮಾಡ್ತಾರೋ ಮಾಡ್ತಾ ಇರಲಿ, ನೋಡೋಣ. ಹೈಕಮಾಂಡ್ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅಂತ ಬೇರೆ ಕ್ಷೇತ್ರದಲ್ಲಿ ಮಾಡ್ತೀರಾ? ನೋಡಪ್ಪ, ಸದ್ಯಕ್ಕೆ ನನಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ನೀವು ಇಲ್ಲೇ ನಿಂತ್ಕೋಬೇಕು ಅಂತ ಕಾರ್ಯಕರ್ತರು ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಉಳಿದಂಥ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು.